ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿದ್ದ ಸುಮಲತಾ ಬೆಂಬಲಿಸಿದ್ದಕ್ಕೆ ಅನರ್ಹತೆ. ಮೈತ್ರಿ ಸರ್ಕಾರದ ವಿರುದ್ಧ ಸುಮಲತಾ ಬೆಂಬಲಿಗರ ಗಂಭೀರ ಆರೋಪ. ಅನರ್ಹತೆಯ ಜೊತೆ ಒಂದು ವರ್ಷದ ಸಹಕಾರಿ ಸಂಸ್ಥೆಗಳ ಚುನಾವಣೆಗೆ ಸ್ಪರ್ಧಿಸದಂತೆ ನಿಷೇಧವೂ ಕೂಡ ಮಾಡಲಾಗಿದೆ. ಮೈತ್ರಿ ಸರ್ಕಾರದ ವಿರುದ್ಧ ಸುಮಲತಾ ಬೆಂಬಲಿಗರ ಗಂಭೀರ ಆರೋಪ. ಅನರ್ಹತೆಯ ಜೊತೆ ಒಂದು ವರ್ಷದ ಸಹಕಾರಿ ಸಂಸ್ಥೆಗಳ ಚುನಾವಣೆಗೆ ಸ್ಪರ್ಧಿಸದಂತೆ ನಿಷೇಧ. ಸುಮಲತಾ ಪರ ಪ್ರಚಾರ ನಡೆಸಿದ ಮನ್ಮೂಲ್ ನಿರ್ದೇಶಕರ ಅನರ್ಹತೆ. ಮಂಡ್ಯದಲ್ಲಿ ಸುಮಲತಾ ಬೆಂಬಲಿಗ ಬೇಲೂರು ಸೋಮಶೇಖರ್ ಕೊಟ್ಟಂತಹ ಹೇಳಿಕೆ ಇದು. ಸುಮಲತಾ ಅವರನ್ನ ಬೆಂಬಲಿಸಿದ್ದಕ್ಕೆ ಸರ್ಕಾರದಿಂದ ದ್ವೇಷದ ರಾಜಕಾರಣ. ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿದ್ದಂತಹ ಸುಮಲತಾ ಬೆಂಬಲಿಸಿದ್ದಕ್ಕಾಗಿ ಅನರ್ಹತೆಯ ಒಂದು ಶಿಕ್ಷೆ. ಮೈತ್ರಿ ಸರ್ಕಾರದ ವಿರುದ್ಧ ಸುಮಲತಾ ಬೆಂಬಲಿಗರ ಗಂಭೀರ ಆರೋಪ ಇದು. ಅನರ್ಹತೆಯ ಜೊತೆ ಒಂದು ವರ್ಷದ ಸಹಕಾರಿ ಸಂಸ್ಥೆಗಳ ಚುನಾವಣೆಗೆ ಸ್ಪರ್ಧೆ ಮಾಡದಂತೆ ನಿಷೇಧವನ್ನು ಹೇರಲಾಗಿದೆ. ಸುಮಲತಾ ಪರ ಪ್ರಚಾರ ನಡೆಸಿದ ಮನ್ಮೂಲ್ ನಿರ್ದೇಶಕರ ಅನರ್ಹತೆ. ಮಂಡ್ಯದಲ್ಲಿ ಸುಮಲತಾ ಬೆಂಬಲಿಗ ಬೇಲೂರು ಸೋಮಶೇಖರ್ ನೀಡಿರುವಂತಹ ಹೇಳಿಕೆ ಇದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ನಂದನ್, ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಬೆಂಬಲಿಸಿದ್ದಕ್ಕೆ ಏನಿದು ಅನರ್ಹತೆಯ ಶಿಕ್ಷೆ? ಖಂಡಿತವಾಗ್ಲೂ ವೀಣಾ, ಈಗಷ್ಟೇ ಸುಮಲತಾ ಬೆಂಬಲಿಗರು ಸರ್ಕಾರದ ವಿರುದ್ಧ ಒಂದು ಗಂಭೀರ ಆರೋಪವನ್ನ ಮಾಡ್ತಾ ಇರುವಂತದ್ದು ಅಂದ್ರೆ, ಸುಮಲತಾ ಪರ ಪ್ರಚಾರ ನಡೆಸಿದಂತಹ ಕಾಂಗ್ರೆಸ್ ನ ನಿರ್ದೇಶಕರ ಎದುರು ಮಲ್ಮೂಲ ನಿರ್ದೇಶಕರಾಗಿದ್ದಂತರು ಅವರಿಗೆ ಅನರ್ಹತೆ ಶಿಕ್ಷೆಯನ್ನ ಈಗ ಸರ್ಕಾರ ವಿಧಿಸಿರುವಂತದ್ದು. ಜೊತೆಗೆ ಒಂದು ವರ್ಷ ಯಾವುದೇ ಸಹಕಾರಿ ಸಂಸ್ಥೆಗಳ ಚುನಾವಣೆಗೆ ಸ್ಪರ್ಧಿಸದಂತೆ ಕೂಡ ನಿಷೇಧ ಇರಲಾಗಿದೆ ಎನ್ನುವಂತಹ ಆರೋಪವನ್ನು ಕೂಡ ಈಗ ಮಾಡಲಾಗ್ತಾ ಇರುವಂತದ್ದು. ಅಂದ್ರೆ ಮನ್ಮೂಲನ 12 ನಿರ್ದೇಶಕರು ಏನಿದ್ರು, ಅದನ್ನ 12 ನಿರ್ದೇಶಕರ ಪೈಕಿ 2 ಜೆಡಿಎಸ್ ನ ನಿರ್ದೇಶಕರನ್ನು ಹೊರತುಪಡಿಸಿ ಇಲ್ಲಿರುವಂತಹ 10 ಕಾಂಗ್ರೆಸ್ ನಿರ್ದೇಶಕರು ಏನಿದ್ರು ಅವ್ರಿಗೆ ಇದನ್ನ ಅನರ್ಹತೆ ಶಿಕ್ಷೆಯನ್ನು ನೀಡಿರುವಂತದ್ದು. ಅಂದ್ರೆ ಏನು ಹಳೆಯ ಒಂದು ಅವ್ಯವಹಾರದ ಪ್ರಕರಣದಲ್ಲಿ ಆ ಕೇಸ್ ನಲ್ಲಿ ಇವತ್ತು ಅನರ್ಹತೆಯ ಶಿಕ್ಷೆಯನ್ನು ಈಗ ಅಸಲು ಕೊಟ್ಟಿರುವಂತದ್ದು. ಅಂದ್ರೆ 10 ಕಾಂಗ್ರೆಸ್ ನಿರ್ದೇಶಕರು ಏನಿದ್ರೆ ಅವರು ಇನ್ನು ಮುಂದಿನ ಒಂದು ವರ್ಷಗಳಲ್ಲಿ ಯಾವುದೇ ಸಹಕಾರಿ ಸಂಸ್ಥೆಗಳ ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ ಅನ್ನುವಂತಹ ನಿಷೇಧವನ್ನು ಈಗ ಸರ್ಕಾರ ಹೇರಿರುವಂತದ್ದು. ಅಂದ್ರೆ ಈ ಆರೋಪವನ್ನ ಈಗ ಸುಮಲತಾ ಬೆಂಬಲಿಗರು ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಅನರ್ಹತೆ ಶಿಕ್ಷೆಗೆ ಒಳಗಾಗದಕ್ಕೆ ಪ್ರಮುಖ ಕಾರಣ 10 ಕಾಂಗ್ರೆಸ್ ನಿರ್ದೇಶಕರುಗಳೇನಿದ್ರು ಅವರು ಸುಮಲತಾ ಅವರ ಪರ ಪ್ರಚಾರವನ್ನ ಮಾಡಿದ್ರು. ಅಂದ್ರೆ ಈ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಪರ ಪ್ರಚಾರ ಮಾಡಿದ್ದಕ್ಕಾಗಿ ಸರ್ಕಾರ ಈ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದೆ. ಅವತ್ತು ಸುಮಲತಾ ಅವರನ್ನ ಬೆಂಬಲಿಸಿದ್ದಕ್ಕೆ ಇವತ್ತು ಅನರ್ಹತೆಗೊಳಿಸುವ ಮೂಲಕ ಸೇಡನ್ನ ತೀರಿಸಿಕೊಳ್ತಾ ಇದೆ ಎನ್ನುವಂತಹ ಆರೋಪವನ್ನ ಇದೀಗ ಸುಮಲತಾ ಅವರ ಬೆಂಬಲಿಗರು ಕೂಡ ಮಾಡ್ತಾ ಇರುವಂತದ್ದು ವೀಣಾ. ಥ್ಯಾಂಕ್ ಯು ನಂದನ್, ತಮ್ಮ ಮಾಹಿತಿಗಾಗಿ.